ಲಿಂಗಾಯತರ ಹೊಸ ಬೇಡಿಕೆ, 500 ಸ್ವಾಮೀಜಿಗಳು ಕೇಂದ್ರದ ಮೇಲೆ ಓಬಿಸಿ ಒತ್ತಡ. ಬಿಎಸ್ವೈ ಶಕ್ತಿ ಪ್ರದರ್ಶನಕ್ಕೆ ಮಠಾಧೀಶರ ಸಭೆಯೇ ವೇದಿಕೆ. 500 ಮಠಾಧೀಶರ ಸಭೆ. ಬೆಳಗ್ಗೆಯಿಂದಲೂ ಕೂಡ ನಿಮಗೆ ತೋರಿಸ್ತಾ ಇದೀವಿ, ಒಂದು ಕಾರ್ಯಕ್ರಮದಲ್ಲಿ 500 ಮಠಾಧೀಶರು ಭಾಗಿಯಾಗ್ತಾ ಇದ್ದಾರೆ ಅಂತ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡಕ್ಕೆ ಈ ರೀತಿಯಾಗಿ ಮಠಾಧೀಶರೆಲ್ಲರೂ ಕೂಡ ಸೇರಿ ಇಲ್ಲಿ ಓಬಿಸಿ ಪಟ್ಟಿಗೆ ನಮ್ಮನ್ನ ಸೇರಿಸಬೇಕು, ಕೇವಲ ಕೆಲವು ಲಿಂಗಾಯತ ಒಳಪಂಗಡಗಳು ಮಾತ್ರ ಸೇರಿದ್ದಾವೆ, ಸೊ ಹೀಗಾಗಿ ಎಲ್ಲರನ್ನೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳನ್ನು ಸೇರಿಸಬೇಕು ಅನ್ನುವ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೇಂದ್ರದ ಓಬಿಸಿಗೆ ಒಳಪಂಗಡಗಳ ಸೇರಿಸಲಿಕ್ಕೆ ಆಗ್ರಹವನ್ನು ಮಾಡಲಾಗಿರುವಂಥದ್ದು. ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳನ್ನು ಸೇರಿಸಿ ಅಂತ ರಾಷ್ಟ್ರೀಯ ವೀರಶೈವ ಲಿಂಗಾಯತ ಮಠಾಧೀಶರ ಒಕ್ಕೂಟ ಆಗ್ರಹಪಡಿಸಿದೆ. ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ 500 ಹೆಚ್ಚು ಮಠಾಧೀಶರು ಭಾಗಿಯಾಗಿದ್ದಾರಂತೆ. ಬೆಂಗಳೂರಿನ ವಿಜಯನಗರದ ಸುಜ್ಞಾನ ಮಂಟಪದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಿಎಸ್ ಪರಮಶಿವಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ. 500 ಹೆಚ್ಚು ಮಠಾಧೀಶರು ಸೇರಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೇಂದ್ರದ ಓಬಿಸಿ ಪಟ್ಟಿಗೆ ನಮ್ಮೆಲ್ಲರನ್ನೂ ಕೂಡ ಸೇರಿಸಬೇಕು ಅನ್ನುವಂಥದ್ದು ಅವರ ಪ್ರಮುಖ ಆಗ್ರಹವಾಗಿದೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಿಎಸ್ ಪರಮಶಿವಯ್ಯ ಅವರನ್ನ ನಮ್ಮ ಪ್ರತಿನಿಧಿ ಹರ್ಷ ಮಾತನಾಡಿಸಿದ್ದಾರೆ, ನೋಡೋಣ. ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪರಮಶಿವಯ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಬನ್ನಿ ಅವರ ಹತ್ರ ಮಾತಾಡೋಣ. ಸರ್, ಇವತ್ತು ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ಸುಮಾರು 500 ಹೆಚ್ಚು ಮಠಾಧೀಶರು ಬಂದು ಸಭೆ ಸೇರ್ತಾ ಇರುವಂತದ್ದು, ಸೊ ಯಾವ ಕಾರಣಕ್ಕಾಗಿ? ಏನು ಸರ್ಕಾರದ ಮೇಲೆ ಹಕ್ಕೊತ್ತಾಯ ಮಾಡಬೇಕು ಓಬಿಸಿಗೆ ಅನ್ನೋ ಒಂದು ಮುಖ್ಯ ಧ್ಯೇಯ. ಈಗಾಗಲೇ ನಮ್ಮಲ್ಲಿ ಸುಮಾರು 106 ಮೇಲ್ಪಟ್ಟು ಉಪ ಪಂಗಡಗಳಿವೆ. ಅವರಲ್ಲಿ ಭಾಳಷ್ಟು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು 30% ಇದ್ದಾರೆ. ಅವ್ರನ್ನ ಮೇಲಕ್ಕೆತ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಸರ್ಕಾರದಿಂದ, ಮಾಡಿಲ್ಲ ಇದುವರೆಗೆ. ಕೇಂದ್ರ ಸರ್ಕಾರ ಒಂದು 19 ಉಪ ಪಂಗಡಗಳನ್ನು ಸೇರಿಸಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೂ ಭಾಳ ಜನ ಇದ್ದಾರೆ, ಕೂಲಿಕಾರರಿದ್ದಾರೆ ನಮ್ಮಲ್ಲಿ. ನೀವು ಬಿಲ್ಡಿಂಗ್ ಕೆಲಸ ಮಾಡುತ್ತಾವ ಕೂಲಿ ಮಾಡ್ತಕ್ಕಂಥವ್ರು ಇದ್ದಾರೆ, ನೋಡಿರ್ಬೋದು, ಏನೂ ಗೊತ್ತಿಲ್ಲ. ಅವ್ರಿಗೆಲ್ಲ ಅಟ್ಲೀಸ್ಟ್ OBC ಸಿಕ್ಕರೆ ಅವರೆಲ್ಲ ನಾಳೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವ್ರಿಗೊಂದು ಸ್ಥಾನಮಾನ ಸಿಗುತ್ತೆ. ಆ ದೃಷ್ಟಿಯಿಂದ ಹಕ್ಕೊತ್ತಾಯ ಮಾಡೋದಕ್ಕೋಸ್ಕರವಾಗಿ ಗುರು ವಿರಕ್ತರನ್ನು ಸೇರಿಸಿ ಎಲ್ಲ ಒಂದೇ ಅಂತಕ್ಕಂಥ ಒಂದು ಸಂದೇಶನೂ ಹೋಗಬೇಕು. ಗುರು ಬೇರೆ ಅಲ್ಲ, ವಿರಕ್ತರು ಬೇರೆ ಅಲ್ಲ, ಎಲ್ಲರಿಗೂ ಸಮಾನತೆ ಇದೆ. ಏನು ನಮ್ಮ ಎತ್ತರ ಹೆಂಚೇನೇನು ಹಾಕಲ್ಲ, ನೋಡಿ ಬೇಕಾದ್ರೆ ಆಮೇಲೆ ನೀವು ನೋಡ್ತಿರಲ್ಲ. ಅದರಿಂದ ಅವ್ರನ್ನ ಕೂಡಿಸ್ಕೊಂಡು ಈ ಒಂದು ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಕಡೆ ಪಂಚಮಸಾಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳು ಒಂದು ಕಡೆ ಹೋರಾಟ ಆಗಲೇ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಒಂದು ಮತ್ತೊಂದು ಸಭೆ ಸೇರಿರುವಂಥದ್ದು, ಎಲ್ಲ ಒಟ್ಟಿಗೆ ಹೋರಾಟ ಮಾಡ್ಬೋದಾಗಿತ್ತಲ್ಲ, ಅಥವಾ ಅಲ್ಲೊಂದು ಇಲ್ಲೊಂದು ಯಾಕೆ ಈ ರೀತಿಯಾದಂಥ ಒಂದು ಮಾತುಗಳು ಕೇಳ್ಬರ್ತಾ ಇದ್ದಾವೆ? ಈ ಪ್ರಶ್ನೆ ನೀವು ಅವ್ರನ್ನೇ ಕೇಳಬೇಕು. ನಮ್ಮನ್ನೆಲ್ಲ ಕೂಡಿಸ್ಕೊಂಡು ಅವ್ರು ಇದನ್ನು ಮಾಡ್ಬೋದಾಗಿತ್ತು OBC. ಈಗ 2A ನಾವೇನು ವಿರೋಧ ಮಾಡ್ತಾ ಇಲ್ಲ, ಅದನ್ನು ಸ್ವಾಗತ ಮಾಡ್ತಾ ಇದ್ವಿ, ಭಾಳ ಸಂತೋಷ ಕೊಟ್ಟರೆ. ನಾನು ಕೂಡ ಪಂಚಮಶಾಲಿನೇ, ನಿಮಗೆ ಹೇಳಬೇಕಂತಂದರೆ ನಾವೇನು ವಿರೋಧ ಮಾಡಲ್ಲ, ಅದು ಸಿಕ್ಕಿದ್ರೆ ಸಂತೋಷವೇ. ಹಾಗನ್ಬಿಟ್ಟು OBC ಕೊಡಬಾರ್ದಂತ ಎಲ್ಲಿದೆ? OBC ಕೊಟ್ಟರೆ 2A ಇರೋದಿಲ್ಲ, ಹೋಗುತ್ತೆ. OBC ಮುಖ್ಯವಾಗಿ ಆಗಬೇಕು. ಯಡಿಯೂರಪ್ಪನವ್ರ ಮನಸ್ಸಲ್ಲಿ ಕೂಡ OBC ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡು ಅಜೆಂಡಾದಲ್ಲಿ ಹಾಕಿದ್ರು ಕ್ಯಾಬಿನೆಟ್ ಅಜೆಂಡಾದಲ್ಲಿ. ಅದು ಯಾವುದೋ ಕಾರಣದಿಂದ ಅದು ಮುಂದೆ ಹೋಗಿದೆ, ಅದು ಮುಂದೆ ಹೋಗಕ್ಕೆ ಬಿಡಬಾರ್ದು, ಅದು ಆಗಬೇಕು, ಮತ್ತೆ ಬರಬೇಕದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಓಕೆ, ಇವತ್ತು ಯಡಿಯೂರಪ್ಪನವ್ರು ಬರ್ಬೋದಾ, CM ಬಂದು ಮನವಿ ಸ್ವೀಕಾರ ಮಾಡ್ಬೋದಾ? ಹೇಗೆ ಮಾಡಬೇಕು, ಮಾಡ್ತಾರೆ. ಈಗ ತಮಗೆ ಗೊತ್ತಿದೆ, ಬಡ್ಜೆಟ್ಟು ಹತ್ರ ಬಂತು, ಅದರಲ್ಲಿ ಬ್ಯುಸಿ ಇದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಬರ್ತಾರೋ, ಅವ್ರ ರೆಪ್ರೆಸೆಂಟೇಟಿವ್ ಕಳಿಸ್ತಾರೋ ಏನು ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ಈ ಸಭೆ ಹೇಳಿ ಒಪ್ಕೊಂಡಿದ್ದಾರೆ. ಈ ಸಭೆಯ ನಂತರ ಮುಂದಿನ ನಡಿಗೆ ಯಾವ ಥರ ಇರುತ್ತೆ? ಮುಂದಿನ ನಡೆ ಅದ್ರ ಬಗ್ಗೆ ಇನ್ನೂ ನಾವು ಈಗ ಚರ್ಚೆ ಮಾಡ್ತೀವಿ, ಏನು ಮಾಡಬೇಕು ಮುಂದೆ. ಒಂದು ಪಕ್ಷ ಏನಾದರೂ ಸರ್ಕಾರ ಸರಿಯಾಗಿ ಸ್ಪಂದಿಸಿ ಹೋದರೆ ನಾವು ಕೂಡ ಚಳುವಳಿ ಗಿಳುವಳಿ ಮಾಡೋದಕ್ಕೆ ಅವಕಾಶ ಇದೆಯೋ ಏನೋ ಯೋಚನೆ ಮಾಡಬೇಕಾಗಿದೆ. ಇನ್ನು ಅದ್ರ ಬಗ್ಗೆ ಏನು ತೀರ್ಮಾನ ಆಗಿಲ್ಲ, ಇವತ್ತು ಈ ಸಮಾವೇಶದಲ್ಲಿ ಅದೆಲ್ಲ ನಿರ್ಧಾರ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಿಷ್ಟು ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪರಮಶಿವಯ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷವರ್ಧನ್, News18 Kannada, ಬೆಂಗಳೂರು.
ಒಂದ್ ಕಡೆ ಇವತ್ತು 500 ಮಠಾಧೀಶರು ಸೇರಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲರನ್ನೂ ಕೂಡ ಓಬಿಸಿ ಪಟ್ಟಿಗೆ ಸೇರಿಸಿ, ಅಂದ್ರೆ ಕೇಂದ್ರದ ಓಬಿಸಿ ಪಟ್ಟಿಗೆ ಸೇರಿಸಿ ಅನ್ನುವಂಥದ್ದು ಒಕ್ಕರಲ ಅಭಿಪ್ರಾಯವನ್ನ ಮಂಡಿಸಲಿಕ್ಕೆ ಇನ್ನ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಪ್ರಭಾಕರ್ ಕೋರೆ ಅವರು, ವಿರಕ್ತ ಮಠದ ಎಲ್ಲಾ ಸ್ವಾಮೀಜಿಗಳು ಕೂಡ ಐತಿಹಾಸಿಕವಾಗಿ ಒಂದಾಗ್ತಿದ್ದಾರೆ, ಓಬಿಸಿ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ನಾನು ಕೂಡ ಮನವಿಯನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಪಂಚಮಸಾಲಿ ಹೋರಾಟಗಾರರಿಗೆ ಕಾನೂನಾತ್ಮಕ ತಿಳುವಳಿಕೆ ಇಲ್ಲ, ಅವರಿಗೆ ಕಾನೂನಾತ್ಮಕ ತಿಳುವಳಿಕೆ ಇಲ್ಲ ಪಂಚಮಸಾಲಿ ಹೋರಾಟಗಾರರಿಗೆ. ಅವರು ಕೇಳ್ತಿರುವಂಥದ್ದು ಕೇವಲ ರಾಜ್ಯ ಸರ್ಕಾರದ 2A ಮಾತ್ರ. ಓಬಿಸಿ ಪಟ್ಟಿಗೆ ಸೇರಿಸುವಂಥದ್ದು ಅದಕ್ಕಿಂತ ಹೆಚ್ಚು, ಕೇಂದ್ರದ ಓಬಿಸಿ ಪಟ್ಟಿಗೆ ಸೇರಿಸುವಂಥದ್ದು ಅದಕ್ಕಿಂತ ಹೆಚ್ಚು, ಆ ಬೇಡಿಕೆಯನ್ನ ನಾವಿಡ್ತಾ ಇದ್ದೇವೆ ಅಂತ ಪ್ರಭಾಕರ್ ಕೋರೆ ಅವರು ಹೇಳಿದ್ದಾರೆ. ಹೀಗಾಗಿ ಪಂಚಮಸಾಲಿ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆಗೆ ಬರಲಿ, ಅವರು ಕೂಡ ಓಬಿಸಿ ಹೋರಾಟಕ್ಕೆ ಸೇರ್ಕೊಳ್ಳಿ ಅಂತ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಂಚಮಸಾಲಿ ಅದು ಅವ್ರಿಗೆ, ಅವ್ರಿಗೂ ನಾವು ತಿಳುವಳಿಕೆ ಕೊಡ್ತೀವಿ. ಅಂದ್ರೆ 2A ಏನದ, ಓಬಿಸಿಯಲ್ಲಿ 2A ರಾಜ್ಯದಲ್ಲಿ ಅಷ್ಟೇ ಅದ, ಓಬಿಸಿ ಏನಲ್ಲಿ ಕೇಂದ್ರದಲ್ಲಿ ಆಗ್ಬೇಕಾಗ್ಯದ. ಯಾಕಂದ್ರೆ ಕೇಂದ್ರದಲ್ಲಿ ಅನ್ಯಾಯ ನಮಗಾಗ್ಯದ, ಭಾಳಷ್ಟು ಜಾತಿಗಳು ಇಲ್ಲಿ ಕೇಂದ್ರದ ಓಬಿಸಿಯಲ್ಲಿ ಇರೋದ್ರಿಂದ ಈ IAS IPS ಏನು ಎಕ್ಸಾಮ್ ಅದಾವು, ಆ ಎಕ್ಸಾಮ್ದಲ್ಲಿ ರಿಸರ್ವೇಷನ್ ಆಗಿ ಅವ್ರಿಗೆ ಸಿಕ್ಕದ, ಅದು ನಮಗೆ ಅನ್ಯಾಯ ಆಗ್ತದೆ, ಅದನ್ನು ಸರಿಪಡಿಸಿ ಅಂತ ನಾನು ಈ ಸ್ವಾಮೀಜಿ ಅವರು ಇನ್ನು ಮುಂದೆ ಬಂದಿದ್ದಾರೆ. ಈ ಬಹುತೇಕ ಎಲ್ಲ ಸಮಾಜ ಒಳ ಪಂಗಡದವರು ನಮ್ಮ ಕೇಂದ್ರದಲ್ಲಿ ಓಬಿಸಿ ಮಾಡಬೇಕು, ರಾಜ್ಯದಲ್ಲಿ ಓಬಿಸಿ ಮಾಡಬೇಕಂತ ನಮ್ದೆಲ್ಲ ಬೇಡಿಕೆ ಅದ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆ ನಟರಾಜ್ ಶರ್ಮಾ ಅವರು, ವಕೀಲರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಸರ್ಕಾರಕ್ಕೂ ಕೂಡ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರುವಂಥದ್ದು, ಯಡಿಯೂರಪ್ಪನವ್ರು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮೇನ್ಲಿ ವೀರಶೈವ ಲಿಂಗಾಯತ, ಈ ಲಿಂಗಾಯತ ಸಮುದಾಯದಲ್ಲಿ ಒಳಪಂಗಡ ಸೇರುವಂಥ ಪಂಚಮಸಾಲಿ 2A ಸೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ಲಿಂಗಾಯತದವರ ನಮ್ಮ ಎಲ್ಲ ಒಳಪಂಗಡಗಳನ್ನು ಕೇಂದ್ರದ OBCಗೆ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ. ಈ ಕೇಂದ್ರದ OBCಗೂ ಮತ್ತು ರಾಜ್ಯದ 2A ಇರುವಂಥ ಡಿಫ್ರೆನ್ಸ್ಗಳು ಏನು ಅಂತ ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡ್ಬೋದು ಇದನ್ನು? ನೋಡಿ, OBCಗೆ ಸೇರಿಸ್ಕೊಂಡಿರ್ಬೇಕು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬಂದ್ರೆ ಇವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂಡ ಇವರಿಗೆ ಹೆಲ್ಪ್ ಆಗುವಂತ ಚಾನ್ಸಸ್ ಇದೆ ಅನ್ನೋದು ಇವರ ಏನ್ ವಾದ ಇದೆ, ಅದೊಂದು ರೀತಿಲಿ ಒಪ್ಕೋಬಹುದು. ಯಾಕೆ ಅಂತಂದ್ರೆ ಎಂಟೈರ್ ಅನಾಲಿಸಿಸ್ ನ ಸ್ಟಾಟಿಸ್ಟಿಕ್ಸ್ ಅನ್ನ, ನಾವು ದೇಶದಲ್ಲಿ ಇರತಕ್ಕಂಥ ಸ್ಟಾಟಿಸ್ಟಿಕ್ಸ್ ಅನ್ನ ಇವತ್ತು ತಗೋಬೇಕಾಗತ್ತೆ. ಫಸ್ಟ್ ಆಫ್ ಆಲ್, ಇವತ್ತು ರಿಸರ್ವೇಷನ್ ಅನ್ನೋದು ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಬೇಕಾ ಅನ್ನೋದು ಒಂದು ಕ್ವಶನ್. ಅದು ಯಾವುದೇ ಕಮ್ಯುನಿಟಿಗಾಗಿರ್ಬೋದು, ಯಾವುದೇ ಒಂದು ಜಾತಿಗಾಗಿರ್ಬೋದು, ಮೀಸಲಾತಿ ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಬೇಕಾ, ಇಲ್ಲ ಎಕನಾಮಿಕಲ್ ರಿಸರ್ವೇಷನ್ಸ್ ಬೇಕಾ ಅನ್ನೋದು. ಅಂದ್ರೆ ಆರ್ಥಿಕವಾದಂತ ಯಾರು ಇದರಲ್ಲಿಲ್ಲ, ಹಿಂದುಳಿದಿದ್ದಾರೆ, ಅಂತವ್ರಿಗೆ ನಾವು ರಿಸರ್ವೇಷನ್ ಕೊಡ್ಬೇಕಾ ಅನ್ನೋದು ಸರ್ಕಾರ ತನ್ನ ಇದನ್ನ ಇವತ್ತು ನಿಲುಪಡಿಸ್ಬೇಕು. ಒಂದು ಈಗ ನಾವು 2A ಪ್ರಕಾರ ಹೋದ್ರೆ ಸ್ಟೇಟ್ ಗೆ ಸೀಮಿತವಾಗುತ್ತೆ. ಇವರು ಸ್ಟೇಟ್ ಅಲ್ಲಿ ಇರ್ತಕ್ಕಂಥ 2A ಏನ್ ಇವಾಗ ಇವರು ಆರ್ಟಿಕಲ್ 16(4)A ಪ್ರಕಾರ ಇವತ್ತು ಏನ್ ಸುಪ್ರೀಂ ಕೋರ್ಟ್ ಕೆಲವೊಂದು ಡೈರೆಕ್ಷನ್ಸ್ ಕೊಟ್ಟಿದೆ, ಅದರ ಲಿಮಿತಿಯಲ್ಲೇ ಉಳಿದೋಗ್ತಾರೆ 2A ಕೊಟ್ಟಿದ್ ಕೂಡ್ಲೆ. 15% ಆದ್ರೆ ಸರ್ಕಾರ OBCಗೆ ಇವರು ಸೇರಿಸಿಕೊಂಡ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಅನುದಾನಗಳನ್ನು ಪಡೆಯುವಲ್ಲಾಗ್ಲಿ ಇದರಲ್ಲಾಗ್ಲಿ ಎಲ್ಲಾದ್ರಲ್ಲಿ ಇವರಿಗೆ, ಕೇಂದ್ರ ಸರ್ಕಾರದ ಎಂಪ್ಲಾಯ್ಮೆಂಟ್ ಅಲ್ಲಾಗ್ಲಿ ಎಲ್ಲಾದ್ರಲ್ಲಿ ಇವ್ರಿಗೆ ಬೆನಿಫಿಟ್ ಆಗುತ್ತೆ. ಯಾರು ಇವಾಗ OBC ಅಂತ ಕೇಳ್ತಾ ಇದ್ರೆ ದಟ್ ವಿಲ್ ಬಿ ಒಂದ್ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಬೋದು. ಮತ್ತೆ ಇನ್ನೊಂದು ಏನಾಗಿದೆ ಅಂತಂದ್ರೆ, ಇವನ್ನ ಒಂದು ಬೇರೆ ರೀತಿಯಲ್ಲಿ ನಾವು ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಇವತ್ತು ಇವತ್ತು ನಮ್ಗೆ ಇವತ್ತು ಇದೇ ವೀರಶೈವ ಕಮ್ಯುನಿಟಿ ಅವರು ಒಂದ್ ಸಾವಿರ ಟೈಮ್ ಕೇಳಿದ್ರು, ನಾವು ವೀರಶೈವ ಮತ್ತು ಲಿಂಗಾಯತ ಅನ್ನೋದು ನಾವು ಸಪರೇಟ್ ಧರ್ಮದಲ್ಲಿದ್ದೀವಿ ಅಂತ. ಈಗ ಕಮ್ಯುನಿಟಿ ಬೇಸ್ಡ್ ಇದೇನಾದ್ರೂ ರಿಸರ್ವೇಷನ್ ಆಮೇಲೆ ಬಂದ್ರೆ ಇವ್ರು ಯಾವ್ದನ್ನ ರೆಡಿಸಿ ಫಸ್ಟ್ ಇವರು ಅದನ್ನ ನಿಲುವು ಪಡಿಸ್ಬೇಕು, ತಮ್ಮ ನಿಲುವನ್ನ ವ್ಯಕ್ತಪಡಿಸ್ಬೇಕು ಫಸ್ಟ್, ಯಾವ್ದಕ್ಕೆ ಅವ್ರು ಬದ್ಧವಾಗಿದ್ದೀವಿ ಅಂತ. ಅಲ್ಲ, ಅದರಲ್ಲೇ ಸಪ್ರೇಟ್ ಆಗ್ಬಿಟ್ಟಿದೆ ಇವಾಗ.
ಅಲ್ಲ ಅದ್ರಲ್ಲಿ ಸಪರೇಟ್ ಆಗಿದ್ರೆ ಇವತ್ತು ಧರ್ಮವೇ ಅಲ್ಲ ಅಂದಾಗ ಆ ಧರ್ಮದ ರಿಲಿಜಿಯನ್ ಬೇಸಿಸ್ ಮೇಲೆ ಹೋಗಬಾರುತ್ತೆ. ಇವಾಗ ಮುಸ್ಲಿಂ ಧರ್ಮ ಇದೆ, ಅವ್ರಿಗೆ ಆದಂತ ಇದನ್ನ ಕೊಟ್ಟಿದ್ದಾರೆ, ಜೈನ ಧರ್ಮ ಇದೆ, ಅವ್ರಿಗೆ ಆದಂತ ರಿಸರ್ವೇಶನ್ ಇದೆ ಕಮ್ಯುನಿಟಿ ಮೈನಾರಿಟಿ ಬೇಸಿಸ್ ಮೇಲೆ. ಸೊ ಇವರು ಫಸ್ಟ್ ಆ ನಿಲುವನ್ನ ಸರ್ಕಾರ ವ್ಯಕ್ತಪಡಿಸಬೇಕು. ಇವಾಗ ಅವರು ಲಿಂಗಾಯತ ಧರ್ಮನ, ವೀರಶೈವ ಧರ್ಮನ, ಇದು ಎರಡು ಧರ್ಮ ಒಂದೇ ಧರ್ಮನ, ಇಲ್ಲ ಇದು ಹಿಂದೂ ಧರ್ಮದಲ್ಲಿ ಇದೀವ ಅಂತ ಇವತ್ತು ಸ್ವಾಮೀಜಿಗಳು ಫಸ್ಟ್ ಕನ್ಫರ್ಮ್ ಮಾಡಬೇಕು. ಎಕ್ಸಾಕ್ಟ್ಲಿ, ಫಸ್ಟ್ ಸ್ವಾಮೀಜಿಗಳು ಇದನ್ನ ಕನ್ಫರ್ಮ್ ಮಾಡಿ ನಂತರದಲ್ಲಿ ಅವರು ರಿಸರ್ವೇಶನ್ ಕೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಬಟ್ ಇವತ್ ಏನು ಮಾಡ್ತಾ ಇದಾರೆ, ಇದು ಒಂದು ರೀತಿಯಲ್ಲಿ ಷಡ್ಯಂತ್ರ ಅಂತಲೇ ಹೇಳ್ಬೋದು. ನೋಡಿ, ಪ್ರತಿಯೊಬ್ಬರು ಇವತ್ತು ಅದೇ ಇದೇ ವೀರಶೈವ ಮಹಾಸ್ವಾಮಿಗಳಾಗಿರ್ಬೋದು, ಲಿಂಗಾಯತ ಮಹಾಸ್ವಾಮಿ, ಯಾವುದೇ ಒಂದು ಧರ್ಮದ ಜಾತಿಯ ಸ್ವಾಮೀಜಿಗಳಾಗಿರ್ಬೋದು, ನಾವು ಕೇಳೋದಿಷ್ಟೇ, ನಿಮ್ಮಲ್ಲಿರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಗೂ ನೀವು ಸಮಾನತೆ ಅನ್ನೋದು ಏನು ಬಸವ ಧರ್ಮದಲ್ಲಿ ಕೊಟ್ಟಿದೆ ಅದು ನೀವು ಕೇಳಬೇಕಾದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೇಳಿ ನೀವು. ಆರ್ಥಿಕ ಹಿಂದುಳಿದಂತವ್ರಿಗೆ ರಿಸರ್ವೇಶನ್ ಕೊಟ್ರೆ ಒಳ್ಳೇದು ಅನ್ನೋದು ಕೂಡ ನಿಮ್ಮ ಅಭಿಪ್ರಾಯ ಅನ್ನೋದು ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.